नमस्कार स्नेहितरे एल्लिगू स्टडीज़ कन्नड यूट्यूब चैनल के हार्दिक स्वागत स्नेहितरे इंदिर वीडियोदल्लि नावु जून 9 करंट प्रश्न एमसीक्यू रूपदल्लि चर्चा माड्ता होगण चर्चा माडक्के अंत मुंचितवागि यारेल्ल नम्म चैनल सब्सक्रैबर् चैनल सब्सक्राइब माडि शेर माडि मत्तु बेल ऐकान क्लिक माडि बिकॉज नावु वीडियो माडिदाग निमगे बेग नोटिफिकेशन बरुत्ते स्नेहितरे मोदलने प्रश्न एंत केळिदिरि नोडि 2021 22ने सालिन राष्ट्रीय आहार भद्रता सूचांकदल्लि प्रथम स्थान पड़े राज्य याद प्रश्न केदार सो दैट इक सर उत्तर निम्ब स्क्रीन मेल का एरने आपशन तमिलनाडु इक सर उत्तर अरे वो प्रश्न या नोड़ी न्यूज पेपर आर्टिकल का नोड़े राष्ट्रीय आहार सुरक्षता सूचांक गुजरात हिंदी अग्रस्थान के ऐरद तमिलनाडु अंत आर्टिकल न्यूज पेपर का सो अदर हिन्दे प्रश्न केलोत ನೋಡ್ರಿ ಈ ಒಂದು ರಾಷ್ಟ್ರೀಯ ಆಹಾರ ಸೂಚ್ಯಾಂಕವನ್ನು ಯಾರು ಬಿಡುಗಡೆ ಮಾಡ್ತಾರ ನಂತರದಲ್ಲಿ ದೊಡ್ಡ ರಾಜ್ಯಗಳಲ್ಲಿ ಯಾವ ರಾಜ್ಯ ಪ್ರಥಮ ಸ್ಥಾನ ಬಂದದ ಸಣ್ಣ ರಾಜ್ಯಗಳಲ್ಲಿ ಯಾವ ರಾಜ್ಯ ಪ್ರಥಮ ಸ್ಥಾನದಲ್ಲಿತಿ ಇನ್ನು ಕೇಂದ್ರಾಡಳಿತ ಪ್ರದೇಶದಲ್ಲಿ ಯಾವ ಒಂದು ಕೇಂದ್ರಾಡಳಿತ ಪ್ರದೇಶ ಪ್ರಥಮ ಸ್ಥಾನದಲ್ಲಿದೆ ಅದರ ಬಗ್ಗೆ ನಾವು ಸವಿಸ್ತಾರವಾಗಿ ಚರ್ಚೆ ಮಾಡ್ತಾ ಹೋಗೋಣ ನೋಡ್ರಿ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಪ್ರಾಧಿಕಾರ ಈ ಒಂದು ಪ್ರಾಧಿಕಾರ ಏನಿದೆ ನೋಡ್ರಿ ಇದು ರಾಷ್ಟ್ರೀಯ ಆಹಾರ ಸುರಕ್ಷತಾ ಸೂಚ್ಯಾಂಕ ಅಥವಾ ನಾವು ರಾಜ್ಯ ಆಹಾರ ಸುರಕ್ಷತಾ ಸೂಚ್ಯಾಂಕ ಅಂತ ಕೂಡ ಕರೀತೀವಿ ಇದನ್ನು ಬಿಡುಗಡೆವನ್ನು ಮಾಡುವಂತದ್ದು ಯಾವ ನೋಡ್ರಿ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಪ್ರಾಧಿಕಾರ ಈ ಒಂದು ಸೂಚ್ಯಾಂಕವನ್ನು ಬಿಡುಗಡೆ ಮಾಡ್ತದ ಇನ್ನು 2021 22ನೇ ಸಾಲಿನಲ್ಲಿ ಬಿಡುಗಡೆ ಮಾಡಿರುವಂತ ಸೂಚ್ಯಾಂಕ ಎಷ್ಟನೇ ಆವೃತ್ತಿ ಸರ್ ಅಂದ್ರೆ 4ನೇ ಆವೃತ್ತಿ ಸೂಚ್ಯಾಂಕವನ್ನು ಬಿಡುಗಡೆ ಮಾಡಿದೆ ಈ ಒಂದು ಸೂಚ್ಯಾಂಕದಲ್ಲಿ ತಮಿಳುನಾಡು ಏನು ಮಾಡಿದ್ರೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವಂತದ್ದು ಹೋದ ವರ್ಷ ಏನಿತ್ತು ಗುಜರಾತ್ ಅಂದ್ರೆ ಪ್ರೀವಿಯಸ್ ಒಂದು ಈ ಒಂದು ಸೂಚ್ಯಾಂಕ ಇತ್ತು ನೋಡ್ರಿ ಆ ಒಂದು ಸೂಚ್ಯಾಂಕದಲ್ಲಿ ಗುಜರಾತ್ ಮೊದಲ ಸ್ಥಾನದಲ್ಲಿತ್ತು ಬಟ್ ಈ ಒಂದು 4ನೇ ಆವೃತ್ತಿಯ ಸೂಚ್ಯಾಂಕದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವಂತ ರಾಜ್ಯ ಯಾವುದು ಅಂದ್ರೆ ತಮಿಳುನಾಡು ಅಂತ ನಾವು ಹೇಳ್ತೀವಿ ನೋಡ್ರಿ ದೊಡ್ಡ ರಾಜ್ಯಗಳ ಪೈಕಿ ನಾವು ಸ್ಥಾನವನ್ನು ನೋಡ್ತಾ ಬಂದ್ರೆ ಮೊದಲನೇ ಸ್ಥಾನದಲ್ಲಿ ಇರುವುದು ಯಾವುದ್ರೆ ತಮಿಳುನಾಡು ರಾಜ್ಯ ಮೊದಲ ಸ್ಥಾನದಲ್ಲಿತಿ ಇನ್ನು 2ನೇ ಸ್ಥಾನದಲ್ಲಿ ಗುಜರಾತ್ ಇರುವಂಥದ್ದು ನಂತರದಲ್ಲಿ ಯಾವುದಾದ್ರೆ ಮಹಾರಾಷ್ಟ್ರ 3ನೇ ಸ್ಥಾನದಲ್ಲಿ ಇರುವಂಥದ್ದು ಇನ್ನು ತದನಂತರದಲ್ಲಿ ಸಣ್ಣ ರಾಜ್ಯಗಳ ಪೈಕಿ ನಾವು ನೋಡ್ತಾ ಬಂದ ನೋಡ್ರಿ ಗೋವಾ ಇದರಲ್ಲಿ ಪ್ರಥಮ ಸ್ಥಾನದಲ್ಲಿರೋದು ಸಣ್ಣ ರಾಜ್ಯಗಳಲ್ಲಿ ಗೋವಾ ಪ್ರಥಮ ಸ್ಥಾನದಲ್ಲಿರುವಂಥದ್ದು ನಂತರದಲ್ಲಿ ಮಣಿಪುರ ನಂತರ 3ನೇ ಸ್ಥಾನದಲ್ಲಿ ಇರುವುದು ಯಾವುದಂದ್ರೆ ಸಿಕ್ಕಿಂ ಅಂತ ನಾವು ಹೇಳ್ತೀವಿ ಇನ್ನು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ನಾವು ನೋಡ್ತಾ ಬಂದು ನೋಡ್ರಿ ಜಮ್ಮು ಕಾಶ್ಮೀರ ಇದರಲ್ಲಿ ಪ್ರಥಮ ಸ್ಥಾನದಲ್ಲಿರುವುದು ದಿಲ್ಲಿ 2ನೇ ಸ್ಥಾನ ನಂತರ ಚಂಡೀಗಢ ಏನಿದೆ 3ನೇ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು ಈ ವರ್ಷ ಬಿಡುಗಡೆ ಮಾಡಿರುವಂಥದ್ದು ಎಷ್ಟನೇದರೆ ಇದು 4ನೇ ಆವೃತ್ತಿ ಅಂತ ಹೇಳ್ತೀವಿ ಇದನ್ನು ಬಿಡುಗಡೆ ಮಾಡುವಂಥ ಪ್ರಾಧಿಕಾರ ಯಾವುದಪ್ಪ ಅಂದರೆ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಪ್ರಾಧಿಕಾರ ಅಂತ ನಾವು ಹೇಳ್ತೀವಿ ಇನ್ನು ಈ ಒಂದು ಸೂಚ್ಯಾಂಕವನ್ನು ಯಾವಾಗ ಪ್ರಾರಂಭ ಮಾಡಲಾಗಿತ್ತು ನೋಡ್ರಿ 2018-19ರಲ್ಲಿ ಮೊದಲ ಆವೃತ್ತಿಯನ್ನು ಬಿಡುಗಡೆ ಮಾಡಲಾಯಿತು ನಂತರ 2021-22ನೇ ಸಾಲಿನಲ್ಲಿ ಬಿಡುಗಡೆ ಮಾಡಿರುವಂಥದ್ದು ಎಷ್ಟನೇ 4ನೇ ಆವೃತ್ತಿ ಅಂತ ನಾವು ಹೇಳ್ತೀವಿ ಇನ್ನು ಈ ಒಂದು ಸೂಚ್ಯಾಂಕವನ್ನು ಬಿಡುಗಡೆ ಮಾಡಬೇಕು ನಾವು ಏನೇನು ನಿಯತಾಂಕಗಳನ್ನು ಬಳಸಿಕೊಂಡಿದ್ದೀವಿ ಅಂದರೆ ಏನೇನು ಪ್ಯಾರಾಮೀಟರ್ಗಳನ್ನು ಈ ಒಂದು ಸೂಚ್ಯಾಂಕದಲ್ಲಿ ಕನ್ಸಿಡರ್ ಮಾಡಲಾಗಿತ್ತು ಅಂದ್ರೆ ಮೊದಲೇ ನೋಡ್ರಿ ಯಾವುದಂದ್ರೆ ಹ್ಯೂಮನ್ ರಿಸೋರ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ ಡೇಟಾ ಅನ್ನೋದು ಆಮೇಲೆ ಕಂಪ್ಲಿಯನ್ಸ್ ಅನ್ನೋದು ತದನಂತರದಲ್ಲಿ ಫುಡ್ ಟೆಸ್ಟಿಂಗು ನಂತರದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಸರ್ವೆಲೆನ್ಸು ನಂತರದಲ್ಲಿ 5ನೇದು ಯಾವುದಪ್ಪ ಅಂದ್ರೆ ಟ್ರೈನಿಂಗ್ ಆ್ಯಂಡ್ ಕೆಪಾಸಿಟಿ ಬಿಲ್ಡಿಂಗ್ ಆ್ಯಂಡ್ ಕನ್ಸ್ಯೂಮರ್ ಎಂಪವರ್ಮೆಂಟ್ ಅಂತ ಹೇಳ್ತೀವಿ ಒಟ್ಟಾರೆಯಾಗಿ ಈ ಒಂದು ಸೂಚ್ಯಾಂಕದಲ್ಲಿ 5 ಪ್ಯಾರಾಮೀಟರ್ಗಳನ್ನು ಕನ್ಸಿಡರ್ ಮಾಡ್ತಾರೆ ಮೊದಲನೇದು ಯಾವುದು ಸರ್ ಅಂದ್ರೆ ಹ್ಯೂಮನ್ ರಿಸೋರ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ ಡೇಟಾ ಅಂತ ಹೇಳ್ತೀವಿ ತದನಂತರದಲ್ಲಿ 2ನೇದು ಕಂಪ್ಲಿಯನ್ಸು 3ನೇದು ಫುಡ್ ಟೆಸ್ಟಿಂಗು ತದನಂತರದಲ್ಲಿ 4ನೇದು ಯಾವುದರ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಸರ್ವಿಲೆನ್ಸು ನಂತರ 5ನೇದು ಯಾವುದಂದ್ರೆ ಟ್ರೈನಿಂಗ್ ಆ್ಯಂಡ್ ಕೆಪಾಸಿಟಿ ಬಿಲ್ಡಿಂಗ್ ಆ್ಯಂಡ್ ಕನ್ಸ್ಯೂಮರ್ ಎಂಪವರ್ಮೆಂಟ್ ಅನ್ನೋದು ಪ್ಯಾರಾಮೀಟ್ರು ಈ ಒಂದು ಸೂಚ್ಯಾಕದಲ್ಲಿ ಪರಿಗಣನೆಗೆ ತೆಗೆದುಕೊಂಡಿರುವಂಥದ್ದು ಇನ್ನು ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ನಾವು ನೋಡ್ತಾ ಬಂದ ನೋಡ್ರಿ ಇಷ್ಟುವರೆಗೆ ನಾವು ಈ ಒಂದು ರಾಷ್ಟ್ರೀಯ ಆಹಾರ ಸುರಕ್ಷತಾ ಸೂಚ್ಯಾಂಕ ಅಥವಾ ರಾಜ್ಯ ಆಹಾರ ಸುರಕ್ಷತಾ ಸೂಚ್ಯಾಂಕದ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ ಇನ್ನು ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ನಾವು ನೋಡ್ತಾ ಬಂದ ನೋಡ್ರಿ ಪ್ರತಿ ವರ್ಷ ಜೂನ್ 7ರಂದು ನಾವು ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಆಚರಣೆ ಮಾಡ್ತೀವಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಜೂನ್ 7ರಂದು ನಾವು ಸೆಲೆಬ್ರೇಟ್ ಮಾಡ್ತೀವಿ ಇನ್ನು ಈ ಒಂದು ದಿನವನ್ನು ಆಚರಣೆ ಮಾಡುವಂಥ ಸಂಸ್ಥೆಗಳು ಯಾವುದು ಸರ್ ಅಂದ್ರೆ ಒಂದು ವಿಶ್ವ ಆರೋಗ್ಯ ಸಂಸ್ಥೆ ವಿಶ್ವ ಆರೋಗ್ಯ ಸಂಸ್ಥೆ WHO ತದನಂತರದಲ್ಲಿ ವಿಶ್ವ ಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆಗಳು ಅಂದರೆ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್
ಈ ಎರಡು ಸಂಸ್ಥೆಗಳು ಏನು ಮಾಡ್ತಾವೆ ರೀ ಜಂಟಿಯಾಗಿ ಪ್ರತಿ ವರ್ಷ ಜೂನ್ 7ರಂದು ಈ ಒಂದು ವಿಶ್ವ ಆಹಾರ ಸುರಕ್ಷಾ ದಿನವನ್ನು ಆಚರಣೆ ಮಾಡ್ತಾವೆ ಇನ್ನು ಈ ಒಂದು ದಿನವನ್ನು ಯಾವಾಗ ಪ್ರಾರಂಭ ಮಾಡಲಾಯಿತಂದ್ರೆ 2019ರಲ್ಲಿ ಇದನ್ನು ಪ್ರಾರಂಭ ಮಾಡಲಾಯಿತು ನಂತರ 2022ರ ಧ್ಯೇಯವಾಕ್ಯವನ್ನು ನಾವು ನೋಡ್ತಾ ಹೋದ ನೋಡ್ರಿ ಸೇಫರ್ ಫುಡ್ ಫಾರ್ ದಿ ಬೆಟರ್ ಹೆಲ್ತ್ ಅನ್ನೋದು 2022ರ ಧ್ಯೇಯವಾಕ್ಯ ಯಾವ ದಿನದ್ದು ಸರ್ ಅಂದ್ರೆ ವಿಶ್ವ ಆಹಾರ ಸುರಕ್ಷಾ ದಿನದ ಅಂತ ನಾವು ಹೇಳ್ತೀವಿ ನೋಡ್ರಿ ಈ ಒಂದು ಇಲ್ಲಿವರೆಗೆ ನಾವು ಏನು ಡಿಸ್ಕಷನ್ ಮಾಡಿದ್ವಿ ವಿಶ್ವ ಆಹಾರ ಸುರಕ್ಷತಾ ಸೂಚ್ಯಾಂಕ ಮಾತ್ರ ಕಾಣಿಸಿಕೊಂಡಿತ್ತು ಅದರಲ್ಲಿ ನಾವು ರಾಜ್ಯಗಳ ಒಂದು ರ್ಯಾಂಕನ್ನು ನೋಡ್ತಾ ಬಂದಿವಿ ಯಾವ ಪ್ಯಾರಾಮೀಟರನ್ನು ಕನ್ಸಿಡರ್ ಮಾಡಿದ್ವಿ ಅನ್ನೋದು ತಿಳ್ಕೊಂಡಿವಿ ನಂತರದಲ್ಲಿ ಈ ಒಂದು 2021-22ನೇದು ಎಷ್ಟನೇ ಆವೃತ್ತಿ ಅದ ತಿಳ್ಕೊಂಡಿವಿ ನಂತರ ಬಿಡುಗಡೆ ಮಾಡುವಂಥ ಪ್ರಾಧಿಕಾರ ತಿಳ್ಕೊಂಡಿವಿ ನಂತರ ವಿಶ್ವ ಆಹಾರ ಸುರಕ್ಷತಾ ದಿನದ ಬಗ್ಗೆಯೂ ಕೂಡ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡಿದ್ವಿ ಸೊ ದ್ಯಾಟ್ ಇದೇ ತರನಾಗಿ ನಮ್ಮ ನೋಟ್ಸ್ಗಳಲ್ಲಿ ನಾವೇನು ಮಾಡಿದರೆ ಪ್ರತಿಯೊಂದು ಆರ್ಟಿಕಲನ್ನು ಡಿಸೈನ್ ಮಾಡಿದ್ವಿ ಸೊ ಯಾರಿಗೆ ನಮ್ಮ ನೋಟ್ಸ್ಗಳನ್ನು ನಿಮಗೆ ಬೇಕು ಈ ಒಂದು ನಂಬರ್ಗೆ ನೀವು ಪೇ ಮಾಡಿದ್ದನ್ನು ಸ್ಕ್ರೀನ್ಶಾಟ್ ಕಳಿಸಿ ನೀವು ಪಡೆದುಕೊಳ್ಳಬಹುದು ಹಾಗಾದರೆ ನಿಮಗೆ ಎಷ್ಟಾಗುತ್ತೆ ಚಾರ್ಜಸ್ ಅಂತ ನೋಡಿರಿ ಫಾರ್ 15 ಡೇಸ್ಗೆ ನಿಮಗೆ 20 ರೂಪಾಯಿ ಆಗುತ್ತೆ ನಂತರ 1 ಮಂತ್ಗೆ 40 ರೂಪಾಯಿ ಆಗುತ್ತೆ ಇನ್ನು ಜನವರಿ ಟು ಮೇವರೆಗೆ ಬೇಕಾದರೆ ನಿಮಗೆ ಕಂಪ್ಲೀಟಾಗಿ 200 ರೂಪಾಯಿ ಆಗುತ್ತೆ ಇನ್ ಡಿಸೆಂಬರ್ ಟು ಮೇ 240 ತದನಂತರದಲ್ಲಿ ಜುಲೈಯಿಂದ 2021ನಿಂದ ಮೇ 2022 ಅಂದರೆ ಇಷ್ಟೆಲ್ಲ ನಿಮಗೆ ಬೇಕಾದರೆ ಅದು 440 ಆಗುತ್ತೆ ನೀವು ಪೇ ಮಾಡಿದ್ದನ್ನು ನೀವು ಫೋನ್ಪೇ ಆದರೂ ಮಾಡ್ಬೋದು ಗೂಗಲ್ ಪೇ ಆದರೂ ಮಾಡ್ಬೋದು ಪೇಟಿಎಂ ಮಾಡ್ಬೋದು ಅಥವಾ ಭೀಮ್ UPIಯನ್ನು ಬಳಸಿಕೊಂಡು ನೀವು ಮಾಡ್ಬೋದು ಪೇ ಮಾಡಿದ್ದನ್ನು ಈ ನಂಬರ್ಗೆ ಸ್ಕ್ರೀನ್ಶಾಟ್ ಕಳಿಸ್ಬೋದು ಅಥವಾ ಕರೆ ಮಾಡಿಬಿಟ್ಟು ಕೂಡ ನೀವು ಪಡೆದುಕೊಳ್ಬೋದು ಈಗ ನಾವು ನೆಕ್ಸ್ಟ್ ಪ್ರಶ್ನೆ ನೋಡ್ತಾಗೋಣ ನೋಡಿ ನೆಕ್ಸ್ಟ್ ಪ್ರಶ್ನೆನೂ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಏನು ಪ್ರಶ್ನೆ ಕೇಳಿದಾರೆ ನೋಡಿರಿ ಸುದ್ದಿಯಲ್ಲಿದ್ದ ಡೋಸ್ಟಾರ್ಲಿ ಮಾಬ್ ಎಂಬ ಪ್ರತಿಕಾಯದ ಔಷಧ ಯಾವ ರೋಗಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಉದಾಹರಣೆ ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ನು ಕ್ಯಾನ್ಸರ್ ಇದಕ್ಕೆ ಸರಿಯಾದ ಉತ್ತರ ನೋಡಿರಿ ರೀಸೆಂಟ್ಲಿ ಈ ಒಂದು ಔಷಧಿಯನ್ನು ಡೆವಲಪ್ಮೆಂಟ್ ಮಾಡಿರುವಂಥದ್ದು ಈ ಒಂದು ಕ್ಯಾನ್ಸರ್ ರೋಗಕ್ಕೆ ಬಳಸ್ತಾ ಇರುವಂಥದ್ದು ನೋಡಿರಿ ಈ ಒಂದು ಕ್ಯಾನ್ಸರ್ ರೋಗವನ್ನು ನಾವು ಇನ್ನೊಂದು ಏನು ಕರಿತೀವಿ ಅಂದರೆ ಅರ್ಬುದ ರೋಗ ಅಂತ ಕೂಡ ಕರಿತೀವಿ ಈ ಒಂದು ಪ್ರಶ್ನೆ ಯಾಕೆ ಕೇಳಲಾಗಿತ್ತಂದ್ರೆ ನೋಡಿ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸಿಕೊಂಡಿತ್ತು ಕ್ಯಾನ್ಸರ್ ಹೊಸ ಔಷಧ ಪ್ರಯೋಗ ಯಶಸ್ವಿ ಅಂತ ಆರ್ಟಿಕಲ್ ನ್ಯೂಸ್ ಪೇಪರಲ್ಲಿ ಕಾಣಿಸಿಕೊಂಡಿತ್ತು ಎಸ್ ಇದರ ಬಗ್ಗೆ ನಾವು ಸವಿಸ್ತಾರವಾಗಿ ಚರ್ಚೆ ಮಾಡ್ತಾ ಹೋಗೋಣ ನೋಡ್ರಿ ಕ್ಯಾನ್ಸರ್ ಮಾರಣಾಂತಿಕ ಎಂಬುದು ಕಾಯಿಲೆ ಎನಿಸಿದೆ ಸೊ ದ್ಯಾಟ್ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕ್ಯಾನ್ಸರ್ ಎಂಬುದು ಒಂದು ಮಾರಣಾಂತಿಕ ಕಾಯಿಲೆ ಅಂತ ಹೇಳ್ತೀವಿ ಆದರೆ ಇಂಥ ಕ್ಯಾನ್ಸರನ್ನು ಸಂಪೂರ್ಣ ಗುಣಪಡಿಸಲು ಸಾಧ್ಯವೆಂದು ಅಮೆರಿಕದಲ್ಲಿ ನಡೆದ ಅಪರೂಪದ ವೈದ್ಯಕೀಯ ಪ್ರಯೋಗದಿಂದ ಸಾಬೀತಾಗಿರುವಂಥದ್ದು ನೋಡ್ರಿ ಕ್ಯಾನ್ಸರ್ ರೋಗ ಬಂದರೆ ಒಂದು ಏನಪ್ಪ ಅಂತಂದರೆ ಡೆತ್ ಆಗುತ್ತೆ ಅಂತ ನಾವು ಹೇಳ್ತೀವಿ ಬಟ್ ರೀಸೆಂಟ್ಲಿ ಒಂದು ಅಮೆರಿಕದಲ್ಲಿ ನಡೆದಿರುವಂಥ ಒಂದು ವೈದ್ಯಕೀಯ ಪ್ರಯೋಗದಿಂದ ಏನು ಗೊತ್ತಾಗಿದೆ ಅಂದ್ರೆ ಈ ಕ್ಯಾನ್ಸರ್ ರೋಗವನ್ನು ನಾವು ಕೂಡ ಸಂಪೂರ್ಣವಾಗಿ ಗುಣಪಡಿಸಬಹುದು ಅನ್ನೋ ಒಂದು ಅಂಶವನ್ನು ಕಂಡುಹಿಡಿಯಲಾಗಿದೆ ಆದರೆ ಈ ಒಂದು ಅಂಶ ಎದರಿಂದ ಬೆಳಕಿಗೆ ಬಂದಿದೆ ಅಂದರೆ ಒಂದು ಪ್ರಯೋಗನ ಮಾಡಿದ್ದಾರೆ ಆ ಪ್ರಯೋಗದಿಂದ ಒಂದು ಹೊಸ ಔಷಧಿಯನ್ನು ಕಂಡುಹಿಡಿದಿರುವಂಥದ್ದು ಆ ಒಂದು ಔಷಧಿ ಯಾವುದು ಸರ್ ಅಂದರೆ ಡೋಸ್ಟಾರ್ಲಿ ಮಾಬ್ ಅನ್ನೋ ನೋಡ್ರಿ ಈ ಒಂದು ಫ್ಯಾಕ್ಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಡೋಸ್ಟಾರ್ಲಿ ಮಾಬ್ ಅನ್ನೋ ಒಂದು ಔಷಧಿಯನ್ನು ಕಂಡುಹಿಡಿದಿರುವಂಥದ್ದು ಇದು ಒಂದು ಯಾವ ರೋಗಕ್ಕೆ ಬಳಸ್ತಾರೆ ಅಂದರೆ ಕ್ಯಾನ್ಸರ್ ರೋಗಕ್ಕೆ ಬಳಸ್ತಾರೆ ಸರ್ ಈ ಔಷಧಿ ವೈದ್ಯಕೀಯ ಪ್ರಯೋಗವನ್ನು ನ್ಯೂಯಾರ್ಕ್ನ ಮೆಮೋರಿಯಲ್ ಸ್ಲೋನ್ ಕ್ಯಾಟರಿಂಗ್ ಕ್ಯಾನ್ಸರ್ ಸೆಂಟರ್ನಲ್ಲಿ ನಡೆಸಲಾಗಿರುವಂಥದ್ದು ಒಟ್ಟಾರೆಯಾಗಿ ಈ ಒಂದು ಔಷಧಿ ಒಂದು ಪ್ರಯೋಗ ನಡೆಸಿರುವಂಥದ್ದು ನ್ಯೂಯಾರ್ಕ್ದಲ್ಲಿ ಇದು ಯಾವ ಒಂದು ರೋಗಕ್ಕೆ ಬಳಸ್ತಾರೆ ಅಂದರೆ ಕ್ಯಾನ್ಸರ್ ರೋಗಕ್ಕೆ ಬಳಸ್ತಾರೆ ನೋಡಿರಿ ಇನ್ನು ಕ್ಯಾನ್ಸರ್ ರೋಗ ಕುರಿತು ನಾವು ನೋಡ್ತಾ ಹೋದ ನೋಡ್ರಿ ಕ್ಯಾನ್ಸರ್ ರೋಗ ಮೇನ್ಲಿ ಎದರಿಂದ ಕಾರಣ ಆಗುತ್ತಂದರೆ ಇದು ಒಂದು ಮದ್ಯಪಾನ ಆಗಿರ್ಬೋದು ಧೂಮಪಾನ ಆಗಿರ್ಬೋದು ಮತ್ತು ತಂಬಾಕು ಸೇವನೆ ಈ ಥರ ಒಂದು ಚಟಗಳನ್ನು ಮಾಡೋದರಿಂದ ಏನಾಗುತ್ತೆ ಈ ಒಂದು ಕ್ಯಾನ್ಸರ್ ರೋಗ ಬರುತ್ತೆ ಇನ್ನು ಕ್ಯಾನ್ಸರನ್ನು ಕಾಜ್ ಮಾಡುವಂಥ ಏಜೆಂಟ್ ಏನಿರುತ್ತೆ ನೋಡ್ರಿ ಕ್ಯಾನ್ಸರನ್ನು ಕಾಜ್ ಮಾಡುವಂಥ ಏಜೆಂಟ್ಗೆ ನಾವು ಎಂತ ಕರಿತೀವಿ ರೀ ಕಾರ್ಸಿನೋಜನ್ ಅಂತ ಕರಿತೀವಿ ತದನಂತರದಲ್ಲಿ ಈ ಒಂದು ಕ್ಯಾನ್ಸರ್ ಕುರಿತು ಅಧ್ಯಯನ ಮಾಡುವಂಥ ಶಾಸ್ತ್ರಕ್ಕೆ ನಾವು ಏನಂತ ಕರಿತೀವಿ ಸರ್ ಅಂಕಾಲಜಿ ಅಂತ ಕರಿತೀವಿ ನೋಡ್ರಿ ಅಂಕಾಲಜಿ ಅಂತ ನಾವು ಇದು ಕರಿತೀವಿ ರೀ ಕ್ಯಾನ್ಸರ್ ಕುರಿತು ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರ ಅಂತ ನಾವು ಹೇಳ್ತೀವಿ ದಟ್ ಅದರ ಬಗ್ಗೆ ಸ್ವಲ್ಪ ನಾವೇನು ಮಾಡೋಣ್ರಿ ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡ್ರಿ ಕ್ಯಾನ್ಸರ್ ಬಗ್ಗೆ ನಾವು ನೋಡ್ತಾ ಬಂದ್ರೆ ದೇಹದಲ್ಲಿನ ಜೀವಕೋಶಗಳು ಅನಿಯಂತ್ರಿತವಾಗಿ ಬೆಳವಣಿಗೆಯಾಗಿ ಒಂದು ರೀತಿಯ ಗಡ್ಡೆ ಉಂಟಾಗುತ್ತದೆ ಸೊ ಇದನ್ನೇ ನಾವು ಏನಂತ ಕರಿತೀವಿ ರೀ ಕ್ಯಾನ್ಸರ್ ಅಂತ ಕರಿತೀವಿ ಅದೇ ನೋಡ್ರಿ ಮೊದಲನೇದಾಗಿ ಇಲ್ಲಿ ಒಂದು ಏನಿದೆ ಜೀವಕೋಶ ಇದೆ ಇದು ಎರಡಾಗಿ ಬ್ರೇಕ್ ಡೌನ್ ಆಗುತ್ತೆ ಸೊ ದ್ಯಾಟ್ ಇದನ್ನು ಮುಂದೆ ಏನಾಗುತ್ತೆ ಇದು ಮತ್ತೆ ಏನಾಗುತ್ತೆ ಹೊಸ ಜೀವಕೋಶಗಳು ಹುಟ್ಟುಗುತ್ತೆ ಈ ಥರ ಕಂಟಿನ್ಯೂಸ್ ಆಗಿ ಒಂದು ಅನ್ಕಂಟ್ರೋಲ್ಡ್ ಕ್ಯಾನ್ಸರ್ ಏನಾಗುತ್ತೆ ಜೀವಕೋಶಗಳ ಬೆಳವಣಿಗೆ ಆಗಿಬಿಟ್ಟು ಒಂದು ಗಡ್ಡೆ ರೂಪ ಆಗಿಬಿಡುತ್ತೆ ಈ ಥರ ಒಂದು ಗಡ್ಡೆ ಆಗುತ್ತೆ ಸೊ ದ್ಯಾಟ್ ಈ ಒಂದು ಗಡ್ಡೆಗೆ ನಾವೇನು ಕರಿತೀವಿ ರೀ ಕ್ಯಾನ್ಸರ್ ಅಥವಾ ಅರ್ಬುದ ರೋಗ ಅಂತ ಕರಿತೀವಿ ಇನ್ನು ಈ ಒಂದು ಕ್ಯಾನ್ಸರ್ ನೋಡ್ರಿ ಒಂದು ಅನುವಂಶೀಯ ರೋಗವಲ್ಲ ಅಂದರೆ ಹೆರಿಡೆಟ್ರಿ ರೋಗ ಅಲ್ಲ ಅನ್ನೋ ಒಂದು ಪಾಯಿಂಟ್ ಕೂಡ ನಿಮ್ಮ ತಲೆಯಲ್ಲಿ ಆಗಬೇಕಾಗುತ್ತೆ
ಇನ್ನು ಈ ಒಂದು ಕ್ಯಾನ್ಸರ್ಗೆ ಕಾರಣವಾಗುವಂಥ ಅಂಶಗಳನ್ನು ನಾವು ನೋಡ್ತಾ ಬಂದ್ರೆ ಈಗಲ್ಲ ನಿಮಗೆ ಹೇಳಿದ್ದೀನಿ, ಮದ್ಯಪಾನ ಸೇವನೆ ಮಾಡೋದರಿಂದ ಆಗಿರ್ಬೋದು, ಧೂಮಪಾನ ಮಾಡೋದರಿಂದ ಆಗಿರ್ಬೋದು, ಮತ್ತು ತಂಬಾಕು ಸೇವನೆ, ಸೊ ದ್ಯಾಟ್ ಈ ಥರ ಒಂದು ಮುಂತಾದ ಒಂದು ಘಟಗಳನ್ನು ಮಾಡೋದರಿಂದ ಈ ಒಂದು ಕ್ಯಾನ್ಸರ್ ರೋಗಕ್ಕೆ ಕಾರಣವಾಗುತ್ತೆ. ಇನ್ನು ಕ್ಯಾನ್ಸರ್ ನೋಡ್ರಿ, ಕ್ಯಾನ್ಸರ್ ರೋಗಕ್ಕೆ ಕಾರಣವಾದ ವಸ್ತುವನ್ನು ನಾನು ಏನು ಹೇಳಿದೇನೆ ರೀ, ಕಾರ್ಸಿನೋಜನ್ ಅಂತ ನಾವು ಹೇಳ್ತೀವಿ. ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ ಅನ್ನು ನಾವೇನು ಹೇಳ್ತೀವಿ ರೀ, ಕಾರ್ಸಿನೋಜನ್ ಅಂತ ಹೇಳ್ತೀವಿ. ಇನ್ನು ಕ್ಯಾನ್ಸರ್ ಕೋಶ ಗುಂಪನ್ನು ನಾವು ಕ್ಯಾರ್ಸಿನೋಮ ಅಂತ ಕರಿತೀವಿ ನೋಡ್ರಿ. ಕ್ಯಾರ್ಸಿನೋಮ ಅಂತ ನಾವು ಕ್ಯಾನ್ಸರ್ ಕೋಶ ಗುಂಪನ್ನು ಕರಿತೀವಿ. ಇನ್ನು ಏಜೆಂಟ್ಗೆ ನಾವು ಕಾರ್ಸಿನೋಜನ್ ಅಂತ ಕರಿತೀವಿ. ಇನ್ನು ಈ ಒಂದು ಕ್ಯಾನ್ಸರ್ ಚಿಕಿತ್ಸೆಗೆ ಯಾವ ಒಂದು ಒಂದು ನಾವು ಮೂಲ ವಸ್ತು ಬಳಸ್ತೀವಪ್ಪ ಅಂತಂದ್ರೆ ಕೊಬಾಲ್ಟ್ 60 ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆಗುತ್ತೆ. ರೇಡಿಯೋ ಕೊಬಾಲ್ಟ್ ಅನ್ನೋ ಒಂದು ಮೂಲ ವಸ್ತುವನ್ನು ನಾವು ಕ್ಯಾನ್ಸರ್ ಚಿಕಿತ್ಸೆಗೆ ಬಳಸ್ತಾ ಇರುವಂಥದ್ದು, ಈ ಒಂದು ಫ್ಯಾಕ್ಟ್ ಕೂಡ ಆಲ್ರೆಡಿ ನಿಮ್ಮ ಎಕ್ಸಾಮಲ್ಲಿ ಕೇಳಿರುವಂಥದ್ದು. ಇನ್ನು ಕ್ಯಾನ್ಸರ್ ಕುರಿತು ಅಧ್ಯಯನ ಮಾಡುವ ಒಂದು ಶಾಸ್ತ್ರಕ್ಕೆ ನಾನು ಈಗಾಗಲೇ ಹೇಳಿದ್ದೀನಿ, ಏನಂತ ಕರಿತೀವಿ ರೀ, ಅಂಕಾಲಜಿ ಅಂತ ಕರಿತೀವಿ. ಇದನ್ನು ಕೂಡ ನಿಮ್ಮ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳಿದಿರಿ. ನೋಡಿರಿ ಯಾವ ಥರ ನಾವು ಆರ್ಟಿಕಲನ್ನು ಡಿಸೈನ್ ಮಾಡಿದ್ವಿ, ಜಸ್ಟ್ ಒಂದು ಔಷಧಿವನ್ನು ನಿಮ್ಮ ಒಂದು ಕ್ಯಾನ್ಸರ್ ರೋಗಕ್ಕೆ ಕಂಡು ಹಿಡಿದಿರುವಂಥದ್ದು. ಸೊ ಅದರ ನಂತರದಲ್ಲಿ ನಾವು ಯಾರು ಕಂಡು ಹಿಡಿದರು ಮತ್ತು ಅದು ಯಾವ ರೋಗಕ್ಕೆ ಬಳಸ್ತಾರೆ, ಅದು ಎಲ್ಲಿ ಕಂಡು ಹಿಡಿಯಿತು, ಅದ್ರ ಬಗ್ಗೆನೂ ಡಿಸ್ಕಷನ್ ಮಾಡಿದ್ದೀವಿ. ನಂತರ ಕ್ಯಾನ್ಸರ್ ರೋಗ ಕುರಿತು ಕೂಡ ಸವಿಸ್ತಾರವಾಗಿ ಡಿಸ್ಕಷನ್ ಮಾಡಿದ್ವಿ. ಇದೇ ತರನಾಗಿ ಪ್ರತಿಯೊಂದು ಆರ್ಟಿಕಲ್ ಕೂಡ ನಮ್ಮ ನೋಟ್ಸಲ್ಲಿ ಒಂದು ಕವರ್ ಮಾಡಿರುವಂಥದ್ದು. ಸೊ ದ್ಯಾಟ್ ಯಾರಿಗೆ ನಿಮ್ಮ ನೋಟ್ಸ್ಗಳನ್ನು ಬೇಕು, ನೀವು ಈ ಒಂದು ನಂಬರ್ಗೆ ಪೇ ಮಾಡಿದ್ದನ್ನು ಸ್ಕ್ರೀನ್ಶಾಟ್ ಕೊಟ್ಟು ಕಳಿಸಿ ನೀವು ಪಡೆದುಕೊಳ್ಬೋದು. ಎಷ್ಟೀಗ ನಾವು ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ನೋಡಿ, ನೆಕ್ಸ್ಟ್ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಏನು ಪ್ರಶ್ನೆ ಕೇಳಿದ್ರೆ, ಆರು ವಿಶ್ವಕಪ್ಗಳನ್ನು ಆಡಿದ ವಿಶ್ವದ ಮೊದಲ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ದ್ಯಾಟ್ ಇದಕ್ಕೆ ಸರಿಯಾದ ಉತ್ತರ, ಮೊದಲನೇ ಆಪ್ಷನು ಮಿಥಾಲಿ ರಾಜ್ ಇದಕ್ಕೆ ಸರಿಯಾದ ಉತ್ತರ. ನೋಡ್ರಿ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸಿಕೊಂಡಿತ್ತು ಮಿಥಾಲಿ ರಾಜ್ ವಿದೆ ಅಂತ, ಅಂದರೆ ರೀಸೆಂಟ್ಲಿ ಭಾರತೀಯ ಒಬ್ಬರು ಆಟಗಾರರಾದಂಥ ಮಹಿಳಾ ಕ್ರಿಕೆಟ್ ಆಟಗಾರರು ಮಿಥಾಲಿ ರಾಜ್ ಅವರು ಅಂತಾರಾಷ್ಟ್ರೀಯ ಎಲ್ಲ ಮಾದರಿಗೆ ರೀಸೆಂಟ್ ಏನು ಮಾಡಿದ್ದಾರೆ, ವಿದಾಯನ್ನು ಹೇಳಿರುವಂಥದ್ದು. ಸೊ ದ್ಯಾಟ್ ಅದರ ಅಂಡರ್ದಲ್ಲಿ ಈ ಒಂದು ಆರ್ಟಿಕಲ್ ನಿಮ್ಮ ನ್ಯೂಸ್ ಪೇಪರಲ್ಲಿ ಕಾಣಿಸಿಕೊಂಡಿರುವಂಥದ್ದು. ಎಸ್, ಇವ್ರ ಬಗ್ಗೆ ಸ್ವಲ್ಪ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡ್ರಿ ಮಿಥಾಲ್ ರಾಜ್ ಅವರು ಇತ್ತೀಚೆಗೆ ಎಲ್ಲ ಮಾದರಿಯ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ ಅನ್ನೋದು ನಾನು ನಿಮಗೆ ಈಗಾಗಲೇ ಹೇಳಿದ್ದೀನಿ. ಇವರ ಸಾಧನೆ ಬಗ್ಗೆ ನಾವು ನೋಡ್ತಾ ಬಂದ ನೋಡ್ರಿ, ಮಿಥಾಲಿ ರಾಜ್ ಅವರ ಸಾಧನೆ ಬಗ್ಗೆ ನಾವು ನೋಡ್ತಾ ಬಂದ್ರೆ, ವಿಶ್ವದ ಮೂರನೇ ಕಿರಿಯ ಟೆಸ್ಟ್ ನಾಯಕಿ ನೋಡ್ರಿ, ವಿಶ್ವದ ಮೂರನೇ ಟೆಸ್ಟ್ ಕಿರಿಯ ನಾಯಕಿ ಯಾರು ಸರ್ ಅಂದ್ರೆ ಮಿಥಾಲಿ ರಾಜ್ ಅಂತ ಹೇಳ್ತೀವಿ. ಇನ್ನು ಟೆಸ್ಟ್ನಲ್ಲಿ ದ್ವಿಶತಕ ಗಳಿಸಿದ ಅತಿ ಕಿರಿಯ ಮತ್ತು ಮೊದಲ ಆಟಗಾರ್ತಿ ನೋಡ್ರಿ, ಅತಿ ಕಿರಿಯ ಮತ್ತು ಮೊದಲ ಆಟಗಾರ್ತಿ ಟೆಸ್ಟ್ನಲ್ಲಿ ದ್ವಿಶತಕ ಗಳಿಸಿರುವಂಥದ್ದು. ಇನ್ನು ಏಕದಿನದಲ್ಲಿ ಅತಿ ಹೆಚ್ಚು ಒಂದು ಪಂದ್ಯಗಳಿಗೆ ಸಾರಥ್ಯ ವಹಿಸಿದ ಮೊದಲ ಆಟಗಾರ್ತಿ ಯಾರಂದ್ರೆ ನಾವು ಮಿಥಾಲಿ ರಾಜ್ ಅಂತ ಹೇಳ್ತೀವಿ ನೋಡ್ರಿ. ವಿಶ್ವ ಏಕದಿನದಲ್ಲಿ ಅಂದರೆ ಒನ್ ಡೇದಲ್ಲಿ ಅತಿ ಹೆಚ್ಚು ಪಂದ್ಯಗಳಿಗೆ ಒಂದು ನಾಯಕತ್ವವನ್ನು ವಹಿಸಿರುವಂಥ ಮೊದಲ ಆಟಗಾರ್ತಿ ಯಾರಂದ್ರೆ ಅದನ್ನು ಕೂಡ ನಾವು ಮಿಥಾಲಿ ರಾಜ್ ಅಂತ ಹೇಳ್ತೀವಿ. ಇನ್ನು T20 ಮಾದರಿಯಲ್ಲಿ ಅತಿ ವೇಗವಾಗಿ 2000 ರನ್ ಗಳಿಸಿದ ವಿಶ್ವದ ಎರಡನೇ ಆಟಗಾರ್ತಿ ಕೂಡ ನೋಡ್ರಿ, T20 ಮಾದರಿಯಲ್ಲಿ ಅತಿ ವೇಗವಾಗಿ 2000 ರನ್ ಬಾರಿಸಿದ ಒಂದು ಎರಡನೇ ಆಟಗಾರ್ತಿ ಅಂದ್ರೆ ಕೂಡ ಯಾರಪ್ಪ ಅಂತಂದ್ರೆ ನಾವು ಮಿಥಾಲಿ ರಾಜ್ ಅಂತ ನಾವು ಹೇಳ್ತೀವಿ. ಇನ್ನು ಏಕದಿನ ಪಾದಪಣೆಯಲ್ಲಿ ಶತಕ ಬಾರಿಸಿದಂಥ ಸಾಧನೆ ಕೂಡ ಇವರ ಹೆಸರು ನೋಡ್ರಿ, ಏಕದಿನ ಒಂದು ಮೊದಲ ಪಂದ್ಯದಲ್ಲಿ ಕೂಡ ಒಂದು ಶತಕ ಬಾರಿಸಿರುವಂಥ ಒಂದು ಕೀರ್ತಿ ಕೂಡ ಈ ಒಂದು ಮಿಥಾಲಿ ರಾಜ್ ಅವರಿಗೆ ಸಲ್ಲುತ್ತದೆ. ಎಷ್ಟೀಗ ನಾವು ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ನೋಡಿ ನೆಕ್ಸ್ಟ್ ಪ್ರಶ್ನೆ ಏನಂತಂದ್ರೆ, ವಿಶ್ವ ಸಾಗರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ, ವಿದ್ಯಾರ್ಥಿ ಇದಕ್ಕೆ ಸರಿಯಾದ ಉತ್ತರ, ಮೊದಲನೇ ಆಪ್ಷನು June 8 ಇದಕ್ಕೆ ಸರಿಯಾದ ಉತ್ತರ. ನೋಡ್ರಿ ನಿಮ್ಮ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸಿಕೊಂಡಿತ್ತು ಸಾಗರ ಸಂರಕ್ಷಣೆಗಾಗಿ ಒಂದು ದಿನ, ಅಂದರೆ ಆರ್ಟಿಕಲ್ ನ್ಯೂಸ್ ಪೇಪರಲ್ಲಿ ಕಾಣಿಸಿಕೊಂಡಿತ್ತು, ಅದರ ಅಂಡರದಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ವಿದ್ಯಾರ್ಥಿ ಇದ್ರ ಬಗ್ಗೆ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡ್ರಿ ಆಹಾರ ಮತ್ತು ಔಷಧದ ಪ್ರಮುಖ ಮೂಲ ಮತ್ತು ಜೀವಗೋಳದ ನಿರ್ಣಾಯಕ ಭಾಗವಾಗಿರುವ ಸಾಗರಗಳ ಬಗ್ಗೆ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸೋಕ್ಕೋಸ್ಕರ ಪ್ರತಿ ವರ್ಷ June 8 ನಾವೇನು ಮಾಡ್ತೀವಿ, ಈ ಒಂದು ವಿಶ್ವ ಸಾಗರ ದಿನವನ್ನು ಆಚರಣೆ ಮಾಡ್ತೀವಿ. ಯುನೈಟೆಡ್ ನೇಷನ್ ಏನಿದೆ ನೋಡಿರಿ, ಆ ಒಂದು ಸಂಸ್ಥೆಯನ್ನು ಪ್ರತಿ ವರ್ಷ June 8 ಈ ಒಂದು ವಿಶ್ವ ಸಾಗರ ದಿನವನ್ನು ಆಚರಣೆ ಮಾಡ್ತದೆ. ಇನ್ನು 2022 ಒಂದು ವಿಶ್ವ ಸಾಗರ ದಿನದ ವಿಷಯ ಏನಾಗಿತ್ತಪ್ಪ ಅಂತಂದ್ರೆ, ಪುನರುಜ್ಜೀವನ ಸಾಗರಕ್ಕಾಗಿ ಸಾಮೂಹಿಕ ಕ್ರಿಯೆ ಅನ್ನೋದು 2022 ಒಂದು ಥೀಮ್ ಆಗಿತ್ತು. ಇನ್ನು ಈ ಒಂದು ದಿನವನ್ನು ಮೊದಲ ಬಾರಿಗೆ ಎಷ್ಟರಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ 2009 ಮೊದಲ ಬಾರಿಗೆ ವಿಶ್ವ ಸಾಗರ ದಿನವನ್ನು ಆಚರಣೆ ಮಾಡ್ತೀವಿ. ಇನ್ನು ಒಟ್ಟು ನಾವು ಈ ಒಂದು ವರ್ಲ್ಡನ್ನು ಕನ್ಸಿಡರ್ ಮಾಡಿದ್ರೆ ಎಷ್ಟು ಒಂದು ಮಹಾಸಾಗರಗಳು ಇದಾವೆ ಅಂದ್ರೆ 5 ಮಹಾಸಾಗರಗಳು ಅದಾವ ರೀ.
ಒಂದು ಮೊದಲನೇದು ಯಾವುದು ಬರುತ್ತೆ ಅಂದ್ರೆ ಪೆಸಿಫಿಕ್ ಮಹಾಸಾಗರ ಬರುತ್ತೆ, ಇನ್ನು ಎರಡನೇದು ಯಾವುದು ಬರುತ್ತೆ ಅಟ್ಲಾಂಟಿಕ್ ಸಾಗರ ಬರುತ್ತೆ, ತದನಂತರದಲ್ಲಿ ಮೂರನೇದು ಯಾವುದು ಸರ್ ಅಂದರೆ ಹಿಂದೂ ಮಹಾಸಾಗರ, ನಂತರದಲ್ಲಿ ನಾಲ್ಕನೇದು ಸದರ್ನ್ ಓಷನ್ ಅಂತ ಹೇಳ್ತೀವಿ, ನಂತರದಲ್ಲಿ ಐದನೇದು ಯಾವುದಪ್ಪ ಅಂತಂದ್ರೆ ಆರ್ಕಟಿಕ್ ಓಷನ್ ಅಂತ ನಾವು ಹೇಳ್ತೀವಿ. ಅಂದರೆ ನಾವು ದೊಡ್ಡದಿಂದ ಸಣ್ಣದವರೆಗೆ ಬಂದರೆ ಈ ಥರ ಅರೇಂಜ್ಮೆಂಟ್ ನಾವು ಮಾಡ್ತಾ ಬಂದ್ರೆ ಮೊದಲನೇದು ಯಾವುದು ಬರುತ್ತೆ ಪೆಸಿಫಿಕ್ ಮಹಾಸಾಗರ ಬರುತ್ತೆ. ದಟ್ ಈ ಒಂದು ಪೆಸಿಫಿಕ್ ಮಹಾಸಾಗರನ್ನು ನಾವು ಕೂಡ ಶಾಂತ ಮಹಾಸಾಗರ ಅಂತ ಕೂಡ ಕರಿತೀವಿ. ಇನ್ನು ಎರಡನೇದು ಯಾವುದು ಬರುತ್ತೆ ಅಂದರೆ ಅಟ್ಲಾಂಟಿಕ್ ಸಾಗರ ಬರುತ್ತೆ, ನಂತರದಲ್ಲಿ ಮೂರನೇದು ನಮ್ಮ ಇಂಡಿಯನ್ ಓಷನ್ ಬರುತ್ತೆ ಅಂದರೆ ಹಿಂದೂ ಮಹಾಸಾಗರ ಬರುತ್ತೆ, ನಂತರದಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಸದರ್ನ್ ಓಷನ್ ಬರುತ್ತೆ ಅಂದರೆ ದಕ್ಷಿಣ ಸಮುದ್ರ ಅಂತ ಹೇಳ್ತೀವಿ, ನಂತರದಲ್ಲಿ ಐದನೇ ಸ್ಥಾನದಲ್ಲಿ ಯಾವುದು ಬರುತ್ತಪ್ಪ ಅಂತಂದರೆ ಆರ್ಕಟಿಕ್ ಸಾಗರದ ಬರುತ್ತೆ. ಇವು ಏರಿಕೆ ಕ್ರಮದಲ್ಲಿ ಮತ್ತು ಇಳಿಕೆ ಕ್ರಮದಲ್ಲಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಈಗ ನಾವು ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ನೋಡಿ ನೆಕ್ಸ್ಟ್ ಪ್ರಶ್ನೆ ಹೇಳ್ತಿದ್ದಾರೆ, ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಏನು ಪ್ರಶ್ನೆ ಕೇಳಿದಾರೆ, ಪ್ರಸ್ತುತ ರೆಪೋ ದರ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ದ್ಯಾಟ್ ಇದಕ್ಕೆ ಸರಿಯಾದ ಉತ್ತರ 4.90 ಇದಕ್ಕೆ ಸರಿಯಾದ ಉತ್ತರ ನೋಡಿರಿ, ಅಂದರೆ 4.90% ಇದಕ್ಕೆ ಸರಿಯಾದ ಉತ್ತರ. ರೀಸೆಂಟ್ಲಿ ಏನು ಮಾಡಿತ್ತಂದ್ರೆ ಒಂದು ಎಮ್ ಪಿ ಸಿ ಅಂತ ನಾವು ಹೇಳ್ತೀವಿ, ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗ್ ಆಗಿತ್ತು. ಆ ಒಂದು ಕಮಿಟಿಯಲ್ಲಿ ಒಂದು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು ಏನಂದ್ರೆ ಈ ಒಂದು ಇನ್ಫ್ಲೇಷನನ್ನು ಕಡಿಮೆ ಮಾಡೋಕ್ಕೋಸ್ಕರ ರೆಪೋ ದರವನ್ನು ಇನ್ಕ್ರೀಸ್ ಮಾಡಿರುವಂಥದ್ದು. ಸೊ ದ್ಯಾಟ್ ಪ್ರಸ್ತುತ ರೆಪೋ ದರ ಎಷ್ಟು ಸರ್ ಅಂದ್ರೆ 4.90 ಅಂತ ನಾವು ಹೇಳ್ತೀವಿ. ನೋಡ್ರಿ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸಿಕೊಂಡಿತ್ತು, ಏನಂತ ಕಾಣಿಸಿಕೊಂಡಿತ್ತು, ಸಾಲ ದುಬಾರಿ ಹಣದುಬ್ಬರ ನಿಯಂತ್ರಣದ ಬಗ್ಗೆ ತಜ್ಞರ ಅನುಮಾನ, ಆರ್ ಬಿ ಐ ರೆಪೋ ದರ ಮತ್ತೆ ಏರಿಕೆ ಅಂತ ಆರ್ಟಿಕಲ್ ನ್ಯೂಸ್ ಪೇಪರಲ್ಲಿ ಕಾಣಿಸಿಕೊಂಡಿರುವಂಥದ್ದು. ಎಸ್, ಇದರ ಬಗ್ಗೆ ನಾವು ಸ್ವಲ್ಪ ಚರ್ಚೆ ಮಾಡ್ತಾ ಹೋಗೋಣ. ನೋಡ್ರಿ ಆರ್ ಬಿ ಐ ದರವನ್ನು ರೆಪೋ ದರವನ್ನು 0.50% ಇನ್ಕ್ರೀಸ್ ಮಾಡಿರುವಂಥದ್ದು. ಸೊ ದ್ಯಾಟ್ ಈ ಒಂದು 0.50 ಇನ್ಕ್ರೀಸ್ ಮಾಡುವ ಮೂಲಕ ಪ್ರಸ್ತುತವಾಗಿ ರೆಪೋ ದರ ಎಷ್ಟಕ್ಕೆ ತಲುಪಿದೆ ಅಂದರೆ 4.90 ಅಂತ ನಾವು ಹೇಳ್ತೀವಿ. ನೋಡ್ರಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಹಣದುಬ್ಬರ ಏರಿಕೆಯನ್ನು ನಿಯಂತ್ರಿಸುವ ಉದ್ದೇಶದಿಂದ ಆರ್ ಬಿ ಐ ರೆಪೋ ದರವನ್ನು ಹೆಚ್ಚಿಸುತ್ತಿರುವುದು ಇದು ವಾರಗಳ 5 ವಾರಗಳ ಸರ್ ನೋಡ್ರಿ, ಇದು 5 ವಾರಗಳ ಅವಧಿಯಲ್ಲಿ ಎರಡನೇ ಬಾರಿ ನೋಡ್ರಿ, ಇದು 5 ವಾರಗಳಲ್ಲಿ ಎರಡನೇ ಬಾರಿ ಈ ಥರ ಒಂದು ಇನ್ಕ್ರೀಸ್ ಮಾಡ್ತಿರುವಂಥದ್ದು. ಇನ್ನು ಮೇ ತಿಂಗಳಲ್ಲಿ ಆರ್ ಬಿ ಐ ಎಷ್ಟು ಇನ್ಕ್ರೀಸ್ ಮಾಡಿತ್ತು ಅಂದರೆ ರೆಪೋ ದರ 0.40 ಇನ್ಕ್ರೀಸ್ ಮಾಡಿತ್ತು, ಬಟ್ ಈಗ ಎಷ್ಟು ಮಾಡಿದೆ ನೋಡ್ರಿ, ಮತ್ತೆ 10% ಜಾಸ್ತಿ ಮಾಡಿರುವಂಥದ್ದು, ಸಾರಿ 0.10% ಜಾಸ್ತಿ ಮಾಡಿರುವಂಥದ್ದು 0.50 ಅಂತ ನಾವು ಹೇಳ್ತೀವಿ. ವಿದ್ಯಾಟ್ ಪ್ರಸ್ತುತ ಎಷ್ಟು ರೆಪೋ ದರ ಅಂದರೆ 4.90 ಅಂತ ಹೇಳ್ತೀವಿ. ನೋಡ್ರಿ ನೋಡಿ ನಾವು ಹಿಂದಿನ ವಿಡಿಯೋದಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲಿ ಹಲವಾರು ಬಾರಿ ರೆಪೋ ದರ ಅಂದರೆ ಏನು, ರಿವರ್ಸ್ ರೆಪೋ ದರ ಅಂದರೆ ಏನು, ಮತ್ತು ಎಸ್ ಎಲ್ ಆರ್ ಅಂದರೆ ಏನು, ಸಿ ಆರ್ ಆರ್ ಅಂದರೆ ಏನು, ಎಮ್ ಪಿ ಸಿ ಕಮಿಟಿ ಬಗ್ಗೆ ಸವಿಸ್ತಾರವಾಗಿ ನಾವು ಸುಮಾರು ಬಾರಿ ರಿಪಿಟೇಷನ್ ಮಾಡಿದ್ದೀವಿ. ಸೊ ದ್ಯಾಟ್ ಈ ಒಂದು ವಿಡಿಯೋದಲ್ಲಿ ಇಷ್ಟಕ್ಕೆ ಮಾತ್ರ ನಾವು ನಿಮಿತನ್ನು ಮಾಡಿದ್ದೀವಿ. ಎಷ್ಟೀಗ ನಾವು ನೆಕ್ಸ್ಟ್ ಪ್ರಶ್ನೆ ನೋಡ್ತಾಗೋಣ. ನೋಡಿ ಇನ್ನೊಂಚೂರು ಮಾಹಿತಿ ಕೊಟ್ಟಿದ್ದಾರೆ. ಏನು ಮಾಹಿತಿ ಕೊಟ್ಟಿದೆ ಅಂದರೆ ಚಿಲ್ಲರೆ ಹಣದುಬ್ಬರ ದರವು 6.7%ಕ್ಕೆ ಏರಲಿದೆ ಎಂದು ಆರ್ ಬಿ ಐ ಗವರ್ನರ್ ಆದಂಥ ಶಕ್ತಿಕಾಂತ್ ದಾಸ್ ಅವರು ಹೇಳಿರುವಂಥದ್ದು. ಇನ್ನು ಹಣದುಬ್ಬರ ದರವು 6%ಷ್ಟು ನೋಡಿಕೊಳ್ಳುವುದು ಆರ್ ಬಿ ಐನ ಒಂದು ಜವಾಬ್ದಾರಿ ಆಗಿದೆ. ನೋಡ್ರಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಜವಾಬ್ದಾರಿ ಎಷ್ಟಪ್ಪ ಅಂದರೆ ಆರ್ ಬಿ ಐದು ಈ ಒಂದು ಇನ್ಫ್ಲೇಷನನ್ನು 6%ಷ್ಟೇ, ಸಾರಿ 6%ದಲ್ಲೇ ಮುಂದುವರಿಸುವುದು ಒಂದು ಆರ್ ಬಿ ಐರ ಜವಾಬ್ದಾರಿ ಅಂತ ನಾವು ಹೇಳ್ತೀವಿ. ಎಷ್ಟೀಗ ನಾವು ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ನೋಡಿ ನೆಕ್ಸ್ಟ್ ಪ್ರಶ್ನೆನೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಏನು ಪ್ರಶ್ನೆ ಕೇಳಿದೆ ಅಂದ್ರೆ ಎಮ್ ಎಸ್ ಎಫ್ನ ವಿಸ್ತೃತ ರೂಪವೇನು ಅಂತ ಪ್ರಶ್ನೆ ಕೇಳಿದರೆ. ಸರ್ ನೋಡಿರಿ ಇದು ಎಮ್ ಎಸ್ ಎಫ್ ಅಲ್ಲ, ಎಮ್ ಎಸ್ ಪಿ ಇದಕ್ಕೆ ಸರಿಯಾದ ನೋಡಿರಿ, ಎಮ್ ಎಸ್ ಪಿ ಆಗಬೇಕಾಗಿತ್ತು. ಇದು ಎಮ್ ಎಸ್ ಪಿದ ಒಂದು ವಿಸ್ತೃತ ರೂಪ ಯಾವುದಂದ್ರೆ ಮೊದಲನೇ ಆಪ್ಷನ್ ನೋಡಿರಿ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಇದಕ್ಕೆ ಸರಿಯಾದ ಉತ್ತರ. ನೋಡಿರಿ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸಿಕೊಂಡಿತ್ತು, ಭತ್ತ ಸೇರಿ 14 ಬೆಳೆಗಳ ಬೆಂಬಲ ಬೆಲೆ ಹೆಚ್ಚಲ ಅಂತ ಆರ್ಟಿಕಲ್ ನ್ಯೂಸ್ ಪೇಪರಲ್ಲಿ ಕಾಣಿಸಿಕೊಂಡಿರುವಂಥದ್ದು. ಎಸ್, ಈಗ ನಾವೇನು ಮಾಡೋಣ, ಈ ಒಂದು ಎಮ್ ಎಸ್ ಪಿ ಅಂದರೆ ಏನು, ನಂತರ ಯಾವ ಬೆಳೆಗಳಿಗೆ ಇದನ್ನು ರೀಸೆಂಟ್ಲಿ ಘೋಷಣೆ ಮಾಡಿರುವಂಥದ್ದು ಅದರ ಬಗ್ಗೆಯೂ ಕೂಡ ಸವಿಸ್ತಾರವಾಗಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿರಿ ಭತ್ತ ಜೋಳ ರಾಗಿ ಹಾಗೂ ದ್ವಿದಳ ಧಾನ್ಯಗಳು ಸೇರಿದಂತೆ ಒಟ್ಟು 14 ಉತ್ಪನ್ನಗಳಿಗೆ ಕೇಂದ್ರ ಸರ್ಕಾರವು 2022-23 ಸಾಲಿಗಾಗಿ ಕನಿಷ್ಠ ಬೆಂಬಲವರ ಬೆಲೆಯನ್ನು ಹೆಚ್ಚಳ ಮಾಡಿರುವಂಥದ್ದು. ಅಂದರೆ ನೋಡಿರಿ ಈ ಒಂದು ಬಿತ್ತನೆ ಮಾಡೋಕ್ಕಿಂತ ಮುಂಚಿತವಾಗಿ ಸರ್ಕಾರ ಏನು ಮಾಡುತ್ತೆ, ಒಂದು ಬೆಲೆಯನ್ನು ಘೋಷಣೆ ಮಾಡುತ್ತೆ. ದಟ್ ಆ ಬೆಲೆ ಯಾವುದಪ್ಪ ಅಂದರೆ ಎಮ್ ಎಸ್ ಪಿ ಅಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಹೇಳ್ತೀವಿ. ಈಗ ಭಾರತ ಸರ್ಕಾರ ಕೂಡ 2022-23 ಸಾಲಿನಲ್ಲಿ ಘೋಷಣೆ ಮಾಡಿರುವಂಥದ್ದು ಒಟ್ಟು ಎಷ್ಟು ಬೆಳೆಗಳಿಗೆ ಅಂದರೆ 14 ಬೆಳೆಗಳಿಗೆ ಈ ಒಂದು ಎಮ್ ಎಸ್ ಪಿಯನ್ನು ಘೋಷಣೆ ಮಾಡಿರುವಂಥದ್ದು. ಅದರಲ್ಲಿ ಭತ್ತರ ಬಂದಿದೆ, ಜೋಳ ರಾಗಿ ಮತ್ತು ದ್ವಿದಳ ಧಾನ್ಯಗಳು ಕೂಡ ಇದ್ದಾವೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಬುಧವಾರ ನಡೆದ ಆರ್ಥಿಕ ವ್ಯವಹಾರಗಳ ಮೇಲಿನ ಸಂಪುಟ ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ಬೇಸಾಯದ ಪ್ರದೇಶವನ್ನು ವಿಸ್ತರಿಸಲು ಹಾಗೂ ವಿವಿಧ ಬೆಳೆಗಳನ್ನು ಬೆಳೆಯುವಂತೆ ರೈತರನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಈ ಒಂದು
ಮಿನಿಮಮ್ ಸಪೋರ್ಟ್ ಪ್ರೈಸ್ ಒಂದು ಇನ್ಕ್ರೀಸ್ ಮಾಡುವಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ವಿದಾಟ್ ಎಮ್ ಎಸ್ ಪಿ ಬಗ್ಗೆ ನಾವು ನೋಡ್ತಾ ಹೋದ್ರೆ ನೋಡ್ರಿ, ಕನ್ನಡದಲ್ಲಿ ನಾವು ಏನು ಕರಿತೀವಿ, ಕನಿಷ್ಠ ಬೆಂಬಲ ಬೆಲೆ. ಇಂಗ್ಲೀಷ್ನಲ್ಲಿ ನಾವು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ನಾವು ಹೇಳ್ತೀವಿ. ನೋಡ್ರಿ, ಕನಿಷ್ಠ ಬೆಂಬಲ ಬೆಲೆ ಎನ್ನುವುದು ಕೇವಲ ಕೃಷಿ ಉತ್ಪನ್ನಗಳಿಗೆ ಸರ್ಕಾರವು ನಿಗದಿಪಡಿಸಿದ ಕನಿಷ್ಠ ಬೆಲೆ ಅಂತ ನಾವು ಹೇಳ್ತೀವಿ ನೋಡ್ರಿ. ಅಂದರೆ ಸರ್ಕಾರ ಒಂದು ಪ್ರೈಸನ್ನು ಫಿಕ್ಸ್ ಮಾಡಿರುತ್ತೆ. ಯಾವುದೇ ಒಂದು ಜೋಳ ತೆಗೆದುಕೊಳ್ಳೋಣ ನಾವು, ಜೋಳಕ್ಕಂತಲೇ ಸರ್ಕಾರ ಏನು ಮಾಡಿರುತ್ತೆ, ಒಂದು ಪ್ರೈಸನ್ನು ಫಿಕ್ಸ್ ಮಾಡುತ್ತೆ. ಆ ಪ್ರೈಸಲ್ಲೇ ಸರ್ಕಾರ ಏನು ಮಾಡುತ್ತೆ, ಅದನ್ನು ಖರೀದಿ ಮಾಡುವಂಥದ್ದು. ನೋಡ್ರಿ, ಏನು ಕೊಟ್ಟಿದ್ದಾರೆ ಮುಂದೆ ಅಂದರೆ, ಮುಕ್ತ ಮಾರುಕಟ್ಟೆ ಬೆಲೆಗಳಕ್ಕಿಂತ ಬೆಲೆಗಳು ವೆಚ್ಚಕ್ಕಿಂತ ಕಡಿಮೆ ಇದ್ದರೆ ಉತ್ಪನ್ನಗಳನ್ನು ನೇರವಾಗಿ ರೈತರಿಂದ ಖರೀದಿಸಲಾಗುತ್ತದೆ. ಅಂದರೆ ಸರ್ಕಾರ ಏನು ಮಾಡುತ್ತೆ ನೋಡ್ರಿ, ಮುಕ್ತ ಮಾರುಕಟ್ಟೆ ಏನಿದೆಲ್ಲ, ಈ ಮಾರುಕಟ್ಟೆ ಬೆಲೆಗಳು ಏನಾದರೂ ಆ ಒಂದು ಬೆಳೆಗೆ ಎಷ್ಟು ವೆಚ್ಚ ಆಗುತ್ತೆ ನೋಡ್ರಿ, ಅದಕ್ಕಿಂತ ಏನಾದರೂ ಕಡಿಮೆ ಇದ್ರೆ ಅಂಥ ಸಂದರ್ಭದಲ್ಲಿ ಈ ಒಂದು ಸರ್ಕಾರ ಏನು ಮಾಡುತ್ತೆ, ಖರೀದಿ ಮಾಡೋಕ್ಕೆ ಒಂದು ಪ್ರೈಸನ್ನು ಫಿಕ್ಸ್ ಮಾಡಿರುತ್ತೆ ಪ್ರತಿ ಬೆಳೆಗೆ. ಆ ಪ್ರೈಸಿಗೆ ನಾವು ಎಂದು ಕರಿತೀವಿ ರೀ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ನಾವು ಹೇಳ್ತೀವಿ. ಇನ್ನು ಕೃಷಿ ವೆಚ್ಚಗಳು ಮತ್ತು ಬೆಲೆಗಳ ಆಯೋಗದ ಶಿಫಾರಸಿನ ಆಧಾರದ ಮೇಲೆ ಭಾರತ ಸರ್ಕಾರ ಬಿತ್ತನೆ ಅವಧಿಯ ಮೊದಲು ಕನಿಷ್ಠ ಬೆಂಬಲ ಬೆಲೆಯನ್ನು ಕೂಡ ಘೋಷಣೆ ಮಾಡ್ತಾರೆ ನೋಡ್ರಿ. ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಪ್ರಶ್ನೆ ಕೇಳ್ತಾರೆ, ಏನು ಪ್ರಶ್ನೆ ಕೇಳ್ತಾರೆ, ಈ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಬಿತ್ತನೆ ಅವಧಿಗಿಂತ ಮುಂಚೆನೇ ಘೋಷಣೆ ಮಾಡ್ತಾರೋ ಅಥವಾ ಬಿತ್ತನೆ ಆದಮೇಲೆ ಘೋಷಣೆ ಮಾಡ್ತಾರೆ ಅಂತ ಕೇಳ್ತಾರೆ ನೋಡ್ರಿ. ಸೊ ದಟ್ ಅವಾಗ ನಿಮ್ಗೆ ಗೊತ್ತಾಗಿರ್ಬೇಕಾಗುತ್ತೆ, ಭಾರತ ಸರ್ಕಾರ ಯಾವಾಗಲೂ ಬಿತ್ತನೆ ಒಂದು ಅವಧಿಯ ಮುಂಚಿತವಾಗಿಯೇ ಏನು ಮಾಡುತ್ತೆ, ಈ ಒಂದು ಕನಿಷ್ಠ ಬೆಂಬಲ ಬೆಲೆಯನ್ನು ಶಿಫಾರಸು ಮಾಡುತ್ತೆ. ಅದು ಯಾವ ಒಂದು ಆಯೋಗದ ಮೇಲೆ ಶಿಫಾರಸು ಮಾಡುತ್ತಂದ್ರೆ, ಕೃಷಿ ವೆಚ್ಚಗಳ ಮತ್ತು ಬೆಲೆಗಳ ಆಯೋಗದ ಮೇಲೆ ಶಿಫಾರಸು ಮಾಡುತ್ತೆ ಅನ್ನೋ ಪಾಯಿಂಟ್ ನಿಮ್ಮ ತಲೆಯಲ್ಲಿ ಇರಬೇಕಾಗುತ್ತೆ. ಎಸ್ ಈಗ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ ನೋಡ್ರಿ. ನೆಕ್ಸ್ಟ್ ಒನ್ ಲೈನ್ ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ ಏನಂತ ಕೇಳಿದಾರೆ ಅಂದ್ರೆ, ಇತ್ತೀಚೆಗೆ ರಸ್ತೆ ಕಾಮಗಾರಿ ಗಿನ್ನಿಸಿ ದಾಖಲೆ ನಿರ್ಮಿಸಿದ ಯಾವುದು ಅಂತ ಪ್ರಶ್ನೆ ಕೇಳಿದರೆ, ಉದಾಹರಣೆ ಇದಕ್ಕೆ ಸರಿಯಾದ ಉತ್ತರ ರಾಷ್ಟ್ರೀಯ ಹೆದ್ದಾರಿ 53 ಇದಕ್ಕೆ ಸರಿಯಾದ ಉತ್ತರ. ನೋಡ್ರಿ, ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಯಾವುದೇ ಕವರ್ ಮಾಡುತ್ತಂದ್ರೆ, ಯಾವಕ್ಕೆ ಒಂದು ಸಂಪರ್ಕ ಮಾಡುತ್ತಂದ್ರೆ, ಕನೆಕ್ಟ್ ಮಾಡುತ್ತಂದ್ರೆ, ಅಮರಾವತಿ ಮತ್ತು ಅಂಕೋಲವನ್ನು ಸಂಪರ್ಕವನ್ನು ಮಾಡುತ್ತೆ ನೋಡ್ರಿ. ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಒಂದು ನ್ಯೂಸ್ ಪೇಪರಲ್ಲಿ ಯಾವ ಸುದ್ದಿಯಲ್ಲಿ ಇರ್ತಾರೆ ನೋಡ್ರಿ, ಆ ಒಂದು ರಾಷ್ಟ್ರೀಯ ಹೆದ್ದಾರಿ ಬಗ್ಗೆ ಕೇಳ್ತಾ ಇರ್ತಾರೆ. ಸೊ ದಟ್ ರಾಷ್ಟ್ರೀಯ ಹೆದ್ದಾರಿ 53 ಎದಕ್ಕೆ ಕನೆಕ್ಟ್ ಮಾಡ್ತಾರೆ, ಅಮರಾವತಿ ಮತ್ತು ಅಂಕೋಲವನ್ನು ಕನೆಕ್ಟ್ ಮಾಡ್ತಾರೆ. ಇನ್ನು ಇತ್ತೀಚೆಗೆ ವಚನ ಶಿಲಾಶಾಸನ ಮಂಟಪ ಯಾವ ಜಿಲ್ಲೆಯಲ್ಲಿ ಲೋಕಾರ್ಪಣೆ ಮಾಡಲಾಯಿತು ಅಂತ ಪ್ರಶ್ನೆ ಕೇಳಿದರೆ, ಉದಾಹರಣೆ ಇದಕ್ಕೆ ಸರಿಯಾದ ಉತ್ತರ ನಮ್ಮ ಹೆಮ್ಮೆಯ ವಿಜಯಪುರದಲ್ಲಿ ಇದನ್ನು ಲೋಕಾರ್ಪಣೆ ಮಾಡಿರುವಂಥದ್ದು. ವಿಜಯಪುರದಲ್ಲಿ ಎಲ್ಲಿ ಅಂತ ನಾವು ನೋಡ್ತಾ ಹೋದ ನೋಡ್ರಿ, ಬಸವನ ಬಾಗೇವಾಡಿ ತಾಲೂಕಿನ ಮಂಗಳೇಶ್ವರ ಗ್ರಾಮದಲ್ಲಿ, ಬಸವನ ಬಾಗೇವಾಡಿ ತಾಲೂಕಿನ ಮಂಗಳೇಶ್ವರ ಗ್ರಾಮದಲ್ಲಿ ಈ ಒಂದು ಶಿಲಾಶಾಸನ ಮಂಟಪವನ್ನು ಲೋಕಾರ್ಪಣೆ ಮಾಡಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ ಏನು ಕೊಟ್ಟಿದ್ದಾರೆ, ಕಾರ್ಡ್ಗಳು ಮತ್ತು ಯು ಪಿ ಐ ಮೂಲಕ ಸ್ವಯಂ ಡೆಬಿಟ್ ಆದೇಶಗಳಿಗೆ ಹೊಸ ಮಿತಿ ಏನು ಅಂತ ಪ್ರಶ್ನೆ ಕೇಳಿದರೆ, ಸುದಾಟ ಇದಕ್ಕೆ ಸರಿಯಾದ ಉತ್ತರ 15,000. ನಂತರ ಚೀಫ್ ಆಫ್ ಡಿಫೆನ್ಸ್ ಹುದ್ದೆಗೆ ಅರ್ಹರಾಗಲು ವಯಸ್ಸಿನ ಮಿತಿ ಎಷ್ಟು ಅಂತ ಪ್ರಶ್ನೆ ಕೇಳಿದರೆ, ಸುದಾಟ ಇದಕ್ಕೆ ಸರಿಯಾದ ಉತ್ತರ 62 ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ. ಪ್ರೀವಿಯಸ್ ಹುಡುಗದಲ್ಲಿ ನಾವು ಚೀಫ್ ಡಿಫೆನ್ಸ್ ಸ್ಟಾಫ್ ಬಗ್ಗೆ ಸವಿಸ್ತಾರವಾಗಿ ಡಿಸ್ಕಷನ್ ಮಾಡಿದೆ ನಾವು. ಅಂದರೆ ಯಾರು ಅರ್ಹರಾಗಿರ್ತಾರೆ, ಸರ್ಕಾರ ಇತ್ತೀಚೆಗೆ ಯಾವ ಒಂದು ಮಾರ್ಗಸೂಚಿ ಬಿಡುಗಡೆ ಮಾಡಿರ್ತದೆ, ಅದರ ಬಗ್ಗೆನೂ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡಿದ್ವಿ. ಸ್ನೇಹಿತರೆ, ಇಲ್ಲಿಗೆ ಒಂದು ವಿಡಿಯೋ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿರೋ ಟೀಕೆ ಬಾಯ್ ಬಾಯ್.